ಹಳೆಕೋಟೆ ಜಿಲ್ಲಾ ಪಂಚಾಯತ್ ಮೆಂಬರ್ ಇದ್ವಿ ಈಗಾಗಲೇ ನಮ್ಮ ಗ್ರಾಮ ಸ್ಫೂರ್ತಿ ಸಂಸ್ಥೆ ಬಂದೂರಿಂದ ಮತ್ತು ಎಲ್ಲರೂ ನಾನು ಇಂಡಿಪೆಂಡೆಂಟ್ ಅಂತ ಹೊರಟಿದ್ದೆ ಹಳ್ಳಿಗಳಲ್ಲಿ ಈಗಾಗಲೇ ನಾನು ಆ ಕಡೆ ಭಾಗದಲ್ಲಿ ಕಲೆ ಕೂಡಲೂರು ಇಟ್ಟಿಗಾಳು ನಾಡಂಗ್ ಅಂತ ಹೇಳ್ಬಿಟ್ಟು ಆಗಲೇ ಇಂಡಿಪೆಂಡೆಂಟ್ ನಿಂದಿರ್ತೀನಿ ಅಂತ ಹೇಳ್ಬಿಟ್ಟು ನಾವು ಆಗಲೇ ಮೂರ್ತಿ ಕೆಳಗನೆ ಒಂದು 25 ಹಳ್ಳಿ ಮುಗಿಸ್ಬಿಟ್ಟಿದ್ವಿ ಹಳ್ಳಿಗೆ ಹೋದಾಗ ಏನು ಕೇಳೋದು ಹಣ ಒಂದು ಸಿಂಪಲ್ ಆದರೆ ಚೆನ್ನಾಗಿರುತ್ತೆ ಅಂತ ಹೌದಲ್ಲ ಅದು ಗುರುತಿಸ್ಬೇಕು ಈಗ ಇಂಡಿಪೆಂಡೆಂಟ್ ಅಂದರೆ ನಾಮಿನೇಷನ್ ಮಾಡಿದ್ಮೇಲೆ ಸಿಂಪಲ್ ಕೊಡ್ತಾರೆ ಬರೀ ಅಸೆಂಬ್ಲಿ ಇರ್ತದೆ ಅದರಿಂದ ನಾವೇನು ಮಾಡಿದ್ವಿ ತದನಂತರ ಪಂಜಾಬ್ ಮತ್ತು ಡೆಲ್ಲಿ ಮತ್ತು ಪಂಜಾಬಲ್ಲಿ ನೋಡಿದ್ರಲ್ಲ ನೀವು ಪಂಜಾಬ್ ಎಲೆಕ್ಷನ್ ನೋಡಿದಾಗ ಆಮ್ ಆದ್ಮಿ ಪಾರ್ಟಿ ಅಂತ ಆಮ್ ಆದ್ಮಿ ಅಂದ್ರೆ ನಿಮಗೆಲ್ಲ ಗೊತ್ತಿದ್ದಂಗೆ ಸಾಮಾನ್ಯ ಜನರು ಬಡ ಜನರು ಅಥವಾ ನಾವೇನಂತೀವಿ ಕಾಮನ್ ಪೀಪಲ್ ಕಾಮನ್ ಜನರು ಇವಾಗ ಆಮ್ ಆದ್ಮಿ ಪಾರ್ಟಿ ನೀವು ನೋಡಿದಂಗೆ ಪಂಜಾಬಲ್ಲಿ ಇದೆ ಹೌದಾ ಇವಾಗ ಅವರು ಏನೇನು ಕೆಲಸ ಮಾಡ್ತಿದ್ದಾರೆ ಅದಕ್ಕಿಂತ ಮೊದಲು ನಾನು ಕೂಡ ನಾ ಮಾಧವ ರೆಡ್ಡಿ ಅಣ್ಣ ಜೊತೆಗೆ ಬರ್ತಾ ಇದ್ದೆ ನಾನು ರೈತ ಸಂಘಟನೆಗಳಲ್ಲಿ ಹೋರಾಟ ಮಾಡ್ತಾ ಇದ್ದೆ ಇವತ್ತು ದಿನ ನಮ್ಮ ಸಣ್ಣ ರೈತರಿಗೆ ಇವತ್ತು ನೋಡ್ತಾ ಇದೀವಿ ನಾವು ಜೋಳ ಆಗಲಿ ಆಮೇಲೆ ಭತ್ತ ಆಗಲಿ ಅವರಿಗೆ ಬೆಂಬಲ ಬೆಲೆ ಖರೀದಿ ಕೇಂದ್ರ ತೆಗೆಯೋದು ಬೇಕಂತಾನೆ ತೆಗಿತಾರೆ ಲೇಟ್ ಆಗಿ ಇವತ್ತಿನ ದಿನ ನಮ್ಮ ರೈತರುಗಳಿಗೆ ಗೊಬ್ಬರ ರೇಟ್ ಜಾಸ್ತಿ ಇದೆ ನಮ್ದು ಭತ್ತದ ರೇಟ್ ಕಡಿಮೆ ಇದೆ ಈ ಒಂದೊಂದು ಕ್ವಿಂಟಲ್ ಎಲ್ಲ ನನಗೆ ಅನ್ಸಿದ ಮಟ್ಟಿಗೆ 800-900ಕ್ಕೆಲ್ಲ ಮಾರ್ಕೊಂಬಿಟ್ರು ಹೌದಾ ಅಥವಾ 1100ಕ್ಕೆಲ್ಲ ಮಾರ್ಕೊಂಬಿಟ್ರಿ ಇವಾಗ ಭತ್ತದ ರೇಟ್ ಬಂದ್ಬಿಟ್ಟಿರೋದು 2010 ರೂಪಾಯಿನ 2200 ಮೇಲೆ ಇದೆ ಹೌದಾ ಈ ಬೆಂಬಲ ಬೆಲೆ ಖರೀದಿ ಕೇಂದ್ರನ ಅದು ಕಂಪ್ಲೀಟ್ ಸ್ಕ್ಯಾಮ್ ಅಣ್ಣ ಅದು ಈ ಸಣ್ಣ ರೈತರು ಏನಾದ್ರೆಲ್ಲ ನಿಮಗೆ ಅನ್ಯಾಯ ಮಾಡೋದಕ್ಕಾಗಿ ಲೇಟ್ ಆಗಿ ತೆಗಿತಾರೆ ಇವಾಗ ನಾವು ಈ ಕಡೆ ಸಿರುಗುಪ್ಪ ಭಾಗದಲ್ಲಾಗಲಿ ಬೇರೆ ಭಾಗದಲ್ಲಾಗಲಿ ಯಾವಾಗ ನೆಲ್ಲು ಕೊಯ್ತಾರೆ ನನಗೆ ಖರೀದಿ ಕೇಂದ್ರ ತೆಗಿಬೇಕು ಹೌದಾ ಇಲ್ಲ ಇಲ್ಲಿರೋರೆಲ್ಲ ರೈತರೇ ನೀವೆಲ್ಲ ಆಲ್ಮೋಸ್ಟ್ ಆ ಖರೀದಿ ಕೇಂದ್ರ ತೆಗೆಯಪ್ಪ ಅಂದ್ರೆ ವಾಂಟೆಡ್ಲಿ ಏನ್ ಮಾಡ್ತಾರ ದೊಡ್ಡ ದೊಡ್ಡ ರೈತರು ಎಲ್ಲ ಮಿಲ್ನವ್ರು ಸೇರ್ಕೊಂಡು ಅದನ್ನ ಬೇಕಂತಾನೆ ತಡೆ ಹಿಡಿತಾರೆ ಅನ್ಮಾತು ಅಲ್ಲಿ ಹೋಗ್ತಾರೆ ಮೇಲ್ಮಟ್ಟದಲ್ಲಿ ಹೋಗಿ ಎಲ್ಲ ಲಂಚ ಕೊಡ್ತಾರೆ ನಿಮ್ಗೆ ಅನ್ಯಾಯ ಮಾಡೋದಕ್ಕಾಗಿ ಅದನ್ನ ನಿಧಾನವಾಗಿ ಲೇಟ್ ಆಗಿ ತೆಗಿಸ್ತಾರೆ ಆಮೇಲೆ ನೀವೇನ್ ಮಾಡ್ತೀರಿ ಸಾಲದವ್ರು ಕೊಟ್ಟರೆ ಸಾಲ ಕೊಟ್ಟರೆ ನನ್ನಂತ ಏ ಸಾಲ ಕಟ್ಟಪ್ಪ ಅಂತ ಮನೆಗೆ ಬರ್ತೀವಿ ಅವಾಗ ಸಾಲಗಳನ್ನೆಲ್ಲ ಕಿಂಡೋಗ್ತಾರೆ ಸಾಲದವ್ರ ಕಿಂಡೋಗ್ಬಿಡ್ತಾರೆ ಅವಾಗ ಅನ್ಯಾಯ ಆಗ್ತಿರೋದು ನಮ್ಮ ಬಡ ರೈತರಿಗೆ ಮಾತ್ರ ಇಲ್ಲಿ ನಾವು ಬರೀ ಹೋರಾಟ ಮಾಡ್ಕೊಂತಿದ್ರೆ ಆಗಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ದಂಗೆ ನಾವು ರಾಜಕೀಯ ಅಧಿಕಾರ ಹಿಡಿದ್ರೆ ಮಾತ್ರ ನಿಮ್ಗೆ ನ್ಯಾಯ ಕೊಡಕ್ ಆಗೋದಂತ ಹೇಳಿದ್ರು ಅದಕ್ಕಾಗಿ ಅಣ್ಣ ನಾನು ಜಿಲ್ಲಾ ಪಂಚಾಯತ್ ಮೆಂಬರ್ ಇದ್ದಾಗ ಏನು ಮಾಡಕ್ ಆಗ್ಲಿಲ್ಲ ಅಧಿಕಾರ ಇಲ್ಲ ಪವರ್ ಇಲ್ಲ ಅದಕ್ಕೆ ಜಿಲ್ಲಾ ಪಂಚಾಯತ್ ಮೆಂಬರ್ಗೆ ಏನಪ್ಪಾ ಅಂದ್ರೆ ಅದು ಸುಮ್ಮನೆ ರಬ್ಬರ್ ಸ್ಟಾಂಪ್ ಅಷ್ಟೇ ಅಲ್ಲಿ ಏನೇನು ಮಾಡಕ್ ಆಗಲ್ಲ ಇವಾಗ ಪಾಪ ನೀವು ಬೈಕ್ ಅಂತೀರಿ ಕೆ ಪಿ ಮೆಂಬರ್ನ ಜೆಡ್ ಪಿ ಮೆಂಬರ್ನ ನಾನು ಕೂಡ ಜೆಡ್ ಪಿ ಮೆಂಬರ್ ಆಗಿದ್ದೆ ಅನುದಾನ ಏನಿರಲ್ಲ ಏನು ಕೆಲಸ ಮಾಡೋಕ್ಕಾಗಲ್ಲ ಈ ತರ ನಾವು ರೈತರಿಗೆ ಅನುಕೂಲ ಮಾಡಿಕೊಡೋದಕ್ಕಾಗಿನೆ ನಾನು ನಿಮ್ಗೆ ಹೇಳ್ತೀನಿ ಕೆಲವೊಬ್ರು ಏನು ಅಪಪ್ರಚಾರ ಮಾಡ್ತಾರೆ ಆಗ್ಲಿ ಅಲಪ ದರಪ್ಪ ನಾಯಕ ನೀನು ಒಬ್ಬ ತೆಗೆದ್ದು ಏನ್ ಮಾಡ್ತೀನಿ ಅಂತ ಹೇಳ್ತಾರೆ ನಾನು ಸಿ ಎಂ ಮನೆ ಮುಂದೆ ಅಲ್ಲೇ ಮಲ್ಕೆಂತಾನೆ ಕೇಳಿದೆ ನಾನು ಬೆಂಬಲ ಬೆಲೆ ಖರೀದಿ ಕೇಂದ್ರ ನೀವು ತೆಗಿಬೇಕು ಇಮಿಡಿಯೇಟ್ಲಿ ನಮ್ಮ ಸಿರುಗುಪ್ಪದಾಗ ನೀವು ನೆಲ್ ಕಟಾವು ಶುರುವಾದಾಗ ಅವತ್ತೇ ಬೆಂಬಲ ಬೆಲೆ ಖರೀದಿ ಕೇಂದ್ರ ತೆಗಿಬೇಕು ನಮ್ಮ ರೈತರಿಗೆ ಅನುಕೂಲ ಆಗುತ್ತೆ ಅಲ್ಲೇ ನಾವು ಸ್ಟ್ರೈಕ್ ಕುಂತ್ಕೊಂಡು ನಾವೇನಪ್ಪ ಅಲ್ಲೇ ಇದ್ದೆ ಅನುದಾನ ಆಕ್ಷೇಪ ಬರ್ತೀವಿ ಅಲ್ಲೇ ಕುಂತ್ಕೊಂಡು ನಾವು ನಿಮಗೆ ಅನುಕೂಲ ಮಾಡಿಕೊಡ್ತೀವಿ ಎರಡನೇ ನಾನು ಮೇನ್ ಮುಖ್ಯ ರೈತರು ಸುಮ್ಮನೆ ಸುಳ್ಳು ಹೇಳ್ತಾರೆ ರೈತರು ಶಾಲೆ ಹಾಕೊಂಡು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ನಮ್ಮ ರೈತರು ಆಮೇಲೆ ಗೆದ್ದ ಮೇಲೆ ಅಧಿಕಾರ ಹಿಡಿದ ಮೇಲೆ ರೈತರು ಗೋಳು ಕೇಳೋನಿಲ್ಲ ಯಾಕಪ್ಪ ಮತ್ತೆ ಮಾಡಲಿಲ್ಲ ನೀವು ಯಾರಿಗಾನ 2000 ರೇಟ್ ಸಿಕ್ಕತ್ತಿಲ್ಲ ನೆಲ್ಲು ಒಬ್ಬರಿಗೇನ ಸಿಕ್ಕತ್ತಾ ಇಲ್ಲ ಹೌದಿಲ್ಲ ಜೋಳ 2700 ಹೋಯ್ತು ಒಬ್ಬರಿಗೇನ ಸಿಕ್ಕತ್ತಾ ಜೋಳ 2700 ಮತ್ತೆ ಇವೆಲ್ಲ ಮಾಡ್ತಿರೋದಲ್ಲ ರಾಜಕಾರಣಿಗಳು ಅಧಿಕಾರಿಗಳು ಸೇರ್ಕೊಂಡು ನಿಮಗೆ ಅನ್ಯಾಯ ಮಾಡ್ತಿದ್ರೆ ಕಣ್ಣು ತೆಗಿರಿ ಏನಣ್ಣ ಈ ಸಾರಿ ಸಿರುಗುಪ್ಪ ತಾಲೂಕದಾಗ ಪಕ್ಷ ನೋಡ್ಬೇಡ್ರಿ ಯಾರನ್ನು ಪಕ್ಷ ಕೊಂಡ್ಕೊಂಡಿಲ್ಲಪ್ಪ ಇಲ್ಲಿ ಹೌದಾ ಯಾರನ್ನು ಪಕ್ಷ ಕೊಂಡ್ಕೊಂಡತ್ತ ನಿಮಗೆ ನಾನು ಹೇಳ್ತಿದ್ದೀನಿ ನಿಮ್ಮ ಮನೆ ಮಗನಾಗಿರ್ತೀನಿ ನಿಮ್ಮ ಸ್ವಂತ ಮಗನಾಗಿರ್ತೀನಿ ನೀವಲ್ಲಿ ಆಲ್ರೆಡಿ ನಾನು ನಿಮ್ಮ ಮನೆಗೆ ಇಲ್ಲಿ ನಾವು ರೈತ ಸಂಘದ ಹೋರಾಟಗಳು ಮಾಡಿದ್ವಿ ನೀವು ನೋಡಿದಿರಿ ನಮಗೆ ಅಧಿಕಾರ MLA ಪದವಿ ಅನ್ನೋದು ಸಿಕ್ಕರೆ ನಿಮಗೆ ಅನುಕೂಲ ಆಗುತ್ತೆ ನಾನು ಹೇಳಿದ್ದೀನಿ ಸಿ ಎಂ ಮನೆ ಮುಂದೆ ಮಲ್ಕೊಂಡು ನಾವು ರೇಟ್ ಕೊಡಿಸಿದ ಜವಾಬ್ದಾರಿ ನಮ್ದಪ್ಪ ಎರಡನೇದು ಇವತ್ತು ದಿನ ನಾನು ಹಳ್ಳಿಗಳಿಗೆ ಬಂದಾಗ ಪ್ರತಿ ಮನೆಯಾಗ ಡಿಗ್ರಿ ಓದ್ ಹುಡುಗರದಾರೆ ಓದ್ ಹುಡುಗರಿಗೆ ಉದ್ಯೋಗ ಇಲ್ಲ ಹೌದಾ ಉದ್ಯೋಗ ಕೊಡ್ತೀನಿ ಉದ್ಯೋಗ ಕೊಡ್ತೀನಿ ಅಂತ ಹೇಳಿ ಅಧಿಕಾರ ಇರ್ತಾರೆ ನೋಡಿ ಇನ್ನೊಂದು ಸ್ವಲ್ಪ ನಾನು ಇನ್ನೂ 9 ತಿಂಗಳ ಎಲೆಕ್ಷನ್ 9 ತಿಂಗಳು ಮೊದಲೇ ಮನೆ ಮನೆಗೆ ಬರ್ತಾ ಇದ್ದೀನಿ ಹೌದಾ ಅವ್ರು ಆಗಲೇ 1 ತಿಂಗಳಿದ್ದಾಗ ಬರ್ತಾರೆ 1 ತಿಂಗಳಿದ್ದಾಗ ಬಂದು ಮೈಕು ಒಂದು 100 ಕಾರ್ಯಕ್ಕೆ ಬರ್ತಾರೆ ಮೈ ಓ ಕರ್ತಾವ ಮೈ ಏ ಕರ್ತಾವ ನಾನು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತಾರೆ ಆಮೇಲೆ ಏನು ಬದ್ನೆಕಾಗ್ಬಿಟ್ಟು ಮಾಡೋಂಗಿಲ್ಲ ತಪ್ಪು ತಿಳ್ಕೊಬಾರ್ರಿ ಮತ್ತೆ ಹೌದಾ ನಾನು ಹಂಗೆ ಮಾಡ್ತೀನಿ ಹಿಂಗೆ ಸುಳ್ಳು ಸುಳ್ಳು ಹೇಳೇ ಹೋಗೋದು ಮೇಲೆ ನಿಂತ್ಕೊಂಡು ಅಲ್ಲಿ ನಾನು ಹಂಗೆ ಸುಳ್ಳು ಹೇಳಂಗಿದ್ರೆ ನಾನು 1 ತಿಂಗಳಿದ್ದಾಗ ಬರ್ತಿದ್ದೆ ನಾನು ಶ್ರಮ ಪಟ್ಟು ಕೆಲಸ ಮಾಡೋದಕ್ಕಾಗಿ ಹಣ ನೀವು ನಂಬ್ತರ ಇಲ್ಲ ದಿನ 6 ಗಂಟೆಗೆ ಅಲ್ಲೇ ಇರ್ತು ಪ್ರತಿಯೊಂದು ಮನೆಗೆ ಹೋಗ್ತೀವಿ ಮನೆಗೆ ಹೋದ್ರೆ ಕೆಲವೊಂದು ಮನೆಗೆ ಬರೀ ಮುದೇಕೆ ಮುದೇರು ಇರ್ತಾರ ಅಲ್ಲಿ ಅವ್ರಿಗೆ ನೋಡ್ಕೊಳ್ಳೋದಿರೋದಲ್ಲಣ್ಣ ನಿನ್ನೆ ಎಲ್ಲ ನಾವು 6 ವರ್ಷಗಳಿಗೆ ಹೋಗ್ಲಿ 3 ಜನ ಮೂಕರು ಅವ್ರಿಗೆ ಒಂದು ಸಂಬಳ ಇಲ್ಲ ಒಬ್ಬ ಯಾರೋ ನಮ್ಮ ಗೆಡ್ಡ ಮಲೆನ ಮಲ್ಕೊಳ್ಳೋಣ ಸರ್ಕಾರದಿಂದ ಏನೇನು ಸಹಾಯ ಇಲ್ಲ ಅವ್ರನ್ನ MLA ಆಗಲಿ ಹಾಲು ಗೆದ್ದವರಾಗಲಿ ಸೋತಾರಾಗಲಿ ಅವ್ರನ್ನ ಮಾತಾಡ್ಸೇ ಇಲ್ಲ ಅಸಲು ಇಂಥ ಪರಿಸ್ಥಿತಿ ಇದ್ದಾಗ ನೀವು ಯಾಕಪ್ಪ ಪಕ್ಷಗಳಿಗೆ ಅನ್ಕೊಂಡಿರಿ ಅಂತ ಹೇಳೋದು ಈ ಸರಿ ಒಂದು ಸಾರಿ ನಾನು ನೋಡು ನಮ್ಮ ಹಳೇಕೋಟೆ ಜಿಲ್ಲಾ ಪಂಚಾಯತ್ ಕ್ಷೇತ್ರದಲ್ಲಿ ಯಾರನ್ನ ಕೇಳಿದ್ರು ನೀನು ದರಪ್ಪ ನಾಯ್ಕ ಅಂತ ಹೇಳಿದ್ರೆ ಆಸ್ಪತ್ರೆ ಅಂದ್ರೆ ಇಮಿಡಿಯೇಟ್ಲಿ ನನ್ನ ಕಾರ್ ಹೋಗ್ತಿತ್ತು
ಓಪಿಡಿಗೆ ಯಾರನ್ನ ಬಂದ್ರೆ ಗೊತ್ತಾಗುತ್ತೆ. ನಾನು ಜಿಲ್ಲಾ ಪಂಚಾಯತ್ ಮೆಂಬರ್ ಇದ್ದಾಗ ವಾರದಾಗ ಮೂರು ದಿನ ಅಲ್ಲೇ ಓಪಿಡಿ ನಾನು ಕಾರ್ಯ ಇರೋದು. ಈ ಆಸ್ಪತ್ರೆಗಳು ಇದ್ದಾಗ ಕಷ್ಟ ನೋಡಿ 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 ನಾವು ಒಂದು ಈ ಅಧಿಕಾರ ಇಡೇನಪ್ಪ ಬಡವರ ಜನಗಳ ಅನುಕೂಲ ಆಗುತ್ತೆ ಅಂತ ಹೇಳ್ತೀವಿ. ಅಣ್ಣ ಇವತ್ತು ದಿನ ಕೆಲವು ರೋಗಗಳು ಬಂದು 10 ಲಕ್ಷ ಬೇಕಣ್ಣ ನನಗೆ. ಇಡೀ ತಾಲೂಕಿನ ಒಂದು 10 ಜನ ಫೋನ್ ಮಾಡ್ಯಾರ 20 ಲಕ್ಷ ಕೊಟ್ಟರೆ ಅವರು ಆಪರೇಷನ್ ಆಗುತ್ತೆ ಜೀವ ಉಳಿತಣ್ಣ. ಎಲ್ಲಿದ್ದ ಬರ್ತಾರಣ್ಣ ಎಲ್ಲಿದ್ದ ಕಟ್ಟಕಾಲಕ್ಕೆ 20 ಲಕ್ಷ. ಒಬ್ಬ ಎಂಎಲ್ಎ ಹೆಲ್ಪ್ ಮಾಡಿದ್ರೆ ಅವರಿಗೆ ಸಹಾಯ ಆಗುತ್ತೆ. ನಾನು ಹೇಳ್ತಾ ಇದೀನಿ ಆ ಟೈಪ್ ಏನೋ ಕಷ್ಟ ಇದ್ರೆ ನಮ್ಮ ಕಾರನ್ನ ಕರ್ಕೊಂಡು ಬೆಂಗಳೂರು ಕರ್ಕೊಂಡು ತೋರಿಸ್ಕೋಪ್ಪ. ನಿಮ್ಮ ಊರಿನ ದೇವರ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ, ನಾನು ಏನಾದರೂ ರಾಜಕೀಯ ಮಾಡಕ್ಕೆ ಬಂದಿಲ್ಲ, ಸಮಾಜ ಸೇವೆ ಮಾಡಕ್ಕೆ ಬಂದೀನಿ. ಸಿರುಗುಪ್ಪ ತಾಲೂಕು ಜನ ಒಂದು ಸಾರಿ ನಂಬರ್ ನಾನು. ನಿಮ್ಮ ಮಕ್ಕಳಿಗೆ ಡಿಗ್ರಿ ಓದಿದ್ರೆ ನಾನು ಮೆಕ್ಯಾನಿಕಲ್ ಇಂಜಿನಿಯರ್, ನಾನು ದಡ್ಡ ಅಲ್ಲ, ಅರ್ಥ ಆಯ್ತಾ? ನನಗೆ ಗೊತ್ತಿದೆ ಒಬ್ಬ ಇವಾಗ ಡಿಗ್ರಿ ಓದಿರ್ತಾರೆ ಹುಡುಗರು, ಆ ಹುಡುಗರಿಗೆ ಏನು ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ. ಅಸಲು ಅವ್ರಿಗೆ ಒಂದು ಟ್ಯಾಲೆಂಟ್ ಇರುತ್ತೆ ಮನುಷ್ಯನಿಗೆ, ಇಲ್ಲಿ ಹುಟ್ಟಿರೋ ಪ್ರತಿಯೊಬ್ಬ ಮನುಷ್ಯನಿಗೆ ಒಂದೊಂದು ಕಲೆ ಇರುತ್ತೆ, ಆ ಟ್ಯಾಲೆಂಟನ್ನು ತೆಗಿಬೇಕು ಹೊರಗೆ. ನಾವು ಗ್ರಾಮ ಪಂಚಾಯತ್ಗಳಿಗೆ ಬಂದು ನೀವು ಸೇವೆ ಮಾಡೋಕ್ಕೆ ಅವಕಾಶ ಕೊಟ್ಟರೆ ಪ್ರತಿಯೊಂದು ಓದು ಹುಡುಗರು ಕರೆದು ಅವ್ರ ಜೊತೆ 2-3 ದಿನ ಇದ್ದು ಅವ್ರಿಗೆ ಏನು ಟ್ಯಾಲೆಂಟ್ ಇದೆ ಅಂತ ಗುರುತಿಸಿ ಅವರಿಗೆ ಸ್ಕಿಲ್ ಅಂತ ಕೊಡ್ತಾರೆ, ಕೌಶಲ್ಯ ಅಂತ ಕೊಡಬೇಕು ಅವ್ರಿಗೆ, ಸ್ಕಿಲ್ ಟ್ರೈನಿಂಗ್ ಅಂತ ಕೊಡಬೇಕು. ಅವಾಗ ನಾನು ಜಾಬ್ ಕೊಡ್ತೀನಿ ಅಂತ ಕೊಡ್ತೀನಿ. ನಾನು ನಂಬ್ರಿ ಹೌದಾ? ಇಷ್ಟು ವರ್ಷ ಓಟ್ ಹಾಕಿರಿ ನೀವು, ಅವ್ರಿಗೆ ಹಾಕಿರಿ, ಇವ್ರಿಗೆ ಹಾಕಿರಿ, ಎಲ್ಲರಿಗೆ ಹಾಕಿರಿ, ಒಂದು ಸಾರಿ ದರಪ್ಪನ ಹಾಕಿರಿ ನಂಬ್ರಿ, ಪಕ್ಷ ನೋಡ್ಬೇಡ್ರಿ. ನಿಮಗೆ ರೈತರಿಗೆ ಬೆಲೆ ಕೊಡಿಸ್ತೀನಿ, ನಿಮ್ಮ ಮಕ್ಕಳಿಗೆ ಉದ್ಯೋಗ ಕೊಡಿಸ್ತೀನಿ. ಉದ್ಯೋಗ ಕೊಡಿಸೋದು ಏನು ದೊಡ್ಡಗದಲ್ಲಣ್ಣ, 20,000 ಕಂಪ್ನಿ ಅದ ಬೆಂಗಳೂರಿಗೆ, ಅರ್ಥ ಆಯ್ತಾ? ಇಲ್ಲಿ ಯಾರಣ್ಣ ಹುಡುಗನ ಇಲ್ಲಣ್ಣ, ಬಿಸ್ನೆಸ್ ಮಾಡ್ತಂದ್ರೆ ನಾನು ಲೋನ್ ನಾನೇ ಸೈನ್ ಮಾಡ್ತೀನಿ ಲೋನಿಗೆ, ಅರ್ಥ ಆಗುತ್ತಾ? ಒಬ್ಬ ಎಂಎಲ್ಎ ಸೈನ್ ಮಾಡಿದ್ರೆ ಸಾಲ ಕೊಟ್ಟೇ ಕೊಡ್ತಾನೆ, ಹೌದಾ? ಸಬ್ಸಿಡಿ ಎಲ್ಲ ಇರ್ತೈತೆ. ಇವತ್ತಿನ ನಾವು ನೋಡ್ತೀವಿ ಅನೇಕ ಅದರಾಗ ಸಬ್ಸಿಡಿ ಕೊಡ್ತಾರೆ 5-10 ಲಕ್ಷ, ಆ ಸಬ್ಸಿಡಿನಾಗ ಮತ್ತೆ ಲಂಚ ತಗೊಂತಾರೆ, ಹೌದಿಲ್ಲ? ಅದಕ್ಕೆ ಪರ್ಸೆಂಟೇಜ್ 40-40% ಹೋದ್ರೆ ಹೆಂಗ್ ಬದುಕ್ತಾರಣ್ಣ ಜನ? ಇವಾಗ ಒಂದು ಯಾವ್ದೋ ಒಂದು ಸಿಸಿ ರೋಡ್ ಹಾಕ್ತಾರೆ, ಅದ್ರಾಗ 50% ಹೋಗ್ಬಿಟ್ರೆ 1,00,000 50,000 ಏನಿರ್ತದೆ ಕ್ವಾಲಿಟಿ ಹೇಳಿ ನೋಡೋಣ. ನಮ್ಮ ಬಿಜೆ ಇದು ಆಮ್ ಆದ್ಮಿ ಪಾರ್ಟಿ ಅಂತ ನೀವು ನಂಬ್ತೀರ ಇಲ್ಲ ಗೊತ್ತಿಲ್ಲ. ಪಂಜಾಬ್ನಾಗ ಒಬ್ಬ ಮಿನಿಸ್ಟರ್ ಬರೀ 1% ಕೇಳ್ದ, ಅವ್ನು ತಗೊಂಡಿಲ್ಲ ಲಂಚ. ಅವನ್ನ ಸ್ವಂತ ಪಾರ್ಟಿ ಆಮ್ ಆದ್ಮಿ ಪಾರ್ಟಿ ಅವರೇ ಪಾರ್ಟಿ ಅವರು ಅವನ್ನ ಕರೆಸಿ ಅವನ್ನ ಅರೆಸ್ಟ್ ಮಾಡಿ ಜೈಲ್ಗೆ ಹಾಕ್ತಾರೆ. ಇಲ್ಲಿ ನುಂಗಿ ನೀರು ಕುಡ್ದು ಹಾಳು ಮಾಡ್ತಿದಾರ, 40-50% ಒಬ್ಬರನ್ನ ಅರೆಸ್ಟ್ ಆಗ್ಯಾರ? ಇಲ್ಲ, ಹೌದಿಲ್ಲ? ಇದು ಆಮ್ ಆದ್ಮಿ ಪಾರ್ಟಿ ಹುಟ್ಟಿದ್ದೇ ಬಡವರಿಗಾಗಿ, ಹುಟ್ಟಿದ್ದೇ ರೈತರಿಗಾಗಿ. ಇಂಥ ಪಕ್ಷ ಎಲ್ಲ ಬರೀತಾರೆ ಎಲ್ಲೇ ಕಸ ಅಂತ, ಯಾವ್ದು ಎಲ್ಲಿ ಇರಲ್ಲಣ, ನಾವು ಬೆಳೆಸ್ತೀವಿ, ಹೌದಿಲ್ಲ? ಯಾವ ಪಕ್ಷ ಯಾವ್ದು ಇರಲ್ಲ. ಇವಾಗ ಆಗ್ಲೇ ನಮ್ದು ಹೇಳಿದ್ರೆ ನಾನು ಬೊಂಬು ಬೀಜದಂಗ ಅಂತ, ಬೊಂಬು ಬೀಜ ಕೆಳಗೆ ಹೋಗ್ತಾ ಫುಲ್ 5 ವರ್ಷ ಕೆಳಗೆ ಇರ್ತದ, ಒಳಗೆ ಬಂತಂದ್ರೆ 3-3 ಅಡಿ ಬೆಳೆದಿರ್ತದೆ. ಹಿಂಗೆ ಈ ತರ ನಾವು 224 ಕ್ಷೇತ್ರದಲ್ಲಿ ಹಾಕ್ತಾ ಇದ್ವಿ. ಈ ಪಕ್ಷ ರೈತರಿಗೆ ಏನ್ ಅನುಕೂಲ ಮಾಡಕ್ ಸಣ್ಣ ರೈತರಿಗೆ ಯೂರಿಯಾ ಕಾಂಪ್ಲೆಕ್ಸ್ ಗೊಬ್ಬರ ಫ್ರೀ ಕೊಡ್ತಾರೆ, ಸಬ್ಸಿಡಿ ಕೊಡಲ್ಲ, ಫ್ರೀ ಇರ್ತದೆ, ಫ್ರೀ ಕೊಡ್ತಾರೆ. ಇವಾಗಿನವರು ರೇಟೇ ಕಡಿಮೆ ಮಾಡ್ತಾ ಇಲ್ಲ, ಫ್ರೀ ಎಲ್ಲ ಕೊಡ್ತಾರೆ. ಸಣ್ಣ ರೈತರಿಗೆ ಯೂರಿಯಾ ಕಾಂಪ್ಲೆಕ್ಸ್ ಗೊಬ್ಬರ ಎಲ್ಲ ಫ್ರೀ ಕೊಡ್ತಾರೆ. ಆಮೇಲೆ ನೀವು ಮೊದಲ ಮೇಲೆ ಸಾಲ ಮಾಡ್ತಾರೆ, ಆಮೇಲೆ ಉದ್ಯೋಗ ಸಂಬಳ ಈ ಪಾರ್ಟಿಯಿಂದ ಕೊಡ್ತಾ ಇರೋದು 4,000. ನಿಮ್ಮ ಮಗ ಓದಿದ್ರೆ ಉದ್ಯೋಗ ಇಲ್ಲ ಅಂದ್ರೆ ಕೊಡ್ತಾ ಇರೋದು 3,000 ಇಲ್ಲ, ಮತ್ತು ಪಂಜಾಬ್ ಮತ್ತು ಡೆಲ್ಲಿ. ಆಮೇಲೆ ಬೆಳೆ ಪರಿಹಾರ ಏನು ಬಹಳ ಕಷ್ಟ ಆಗ್ತಾರಲ್ಲ, ಓಡಾಡ್ತಾರೆ, ಹೌದಿಲ್ಲ? ಓಡಾಡ್ಕೊಳ್ಳ ಸಾಯ್ತಾರೆ ಅಲ್ಲಿ. ಮೊದಲೇ ಇಂಥ ಏನೇನು ನಷ್ಟ ಆಗುತ್ತೆ ಅಂದ್ರೆ 1 ಎಕರೆಗೆ 25,000 ಕೊಡ್ತಾ ಇರೋ ಪಂಜಾಬ್ ಸ್ವಲ್ಪ ನಂಬ್ರಿ. ಆಮೇಲೆ ಆಮೇಲೆ ಜಗನ್ಮೋಹನ್ ರೆಡ್ಡಿ ಅನ್ಯಾಯ ನೋಡಿ ಹಣ್ಣೆದ್ರಿಗೆ. ಯಾವುದೇ ನಾನು ಅಂಗನವಾಡಿಗೆ ಹೋಗು ಅಲ್ಲಿನು ಸರಿಯಾಗಿ ಊಟ ಕೊಡ್ತಾ ಇಲ್ಲ, ಬಿಸಿಟನ ಸರಿಯಾಗಿ ಕೊಡ್ತಿಲ್ಲ. ಎಲ್ಲಾದ್ರೂ ಆ ಏನು ರೊಕ್ಕ ಎಲ್ಲ ತಿಂದ ಮೇಲೆ ಉಳಿದಿದ್ದು ಹುಳ ಬಿದ್ದಿದ್ದು ಹಕ್ಕಿ ಭ್ರಷ್ಟಾಚಾರ ತಿಂದು ಸುಡ್ತಾ ಇದೆ ನಮ್ಮ ರಾಜ್ಯದಲ್ಲಿ. ನಮ್ಮ ರಾಜ್ಯನ ನಂಬರ್ 1 ಭ್ರಷ್ಟಾಚಾರ ಏನಪ್ಪ? ನಿಮ್ಮ ಮಕ್ಕಳು ಉದ್ಯೋಗ ಸಿಗಬೇಕು, ಬೆಳೆಗೆ ಬೆಲೆ ಸಿಗಬೇಕು. ಆಮೇಲೆ ಹೆಣ್ಮಕ್ಳಿಗೆ ಇಡೀ ರಾಜ್ಯದಾಗ ಎಲ್ಲೇ ಪ್ರಯಾಣ ಮಾಡಲಿ ಹೆಣ್ಮಕ್ಳಿಗೆ ಸೀಟು ಬೀಳ್ತದೆ. ನೀವು ನಿಮ್ಮ ಮನೆಗೆ ಡಿಗ್ರಿ ಓದ್ಕೊಂಡು ಆಮ್ ಆದ್ಮಿ ಪಾರ್ಟಿ ಅಂತ ನೀವು ನಮ್ದೆಲ್ಲ ಪಂಜಾಬ್ನಾಗ 300 ಇನ್ನೂ ಕರೆಂಟ್ ಫ್ರೀ ಕೊಡ್ತಾರೆ. ಇಲ್ಲಿ ನಾನು ನಿಮಗೆ ನಮ್ಮ ಹಳ್ಳಿಗಳಿಗೆ ಒಂದು ಅರ್ಧ ಹೌದಾ? ಎಲ್ಲಾರಿಗೂ ಒಳ್ಳೇದ್ ಮಾಡ್ಬೇಕು. ಹಂಗೆ ಈ ತರ
ಯಾರು ಮಾಡ್ತಾರೆ?